ಪಕ್ಷವಾಗಿ ತರ್ಕೊಂಡಿರುವಂಥ, ಏಕೆಂದರೆ ಸಚಿವರ ಬಗ್ಗೆ ಒಂದು ಆರೋಪ ಮಾಡಿರುವಂಥ 1000 ಕೋಟಿ ತಂದ, ನಮಗೇನು ಹೇಳೇ ಇಲ್ಲ, ಒಡ್ತಾನ ತಿಂತಿದ್ದಾನೆ, ಜಿಲ್ಲೆಯಲ್ಲಿ ಹಾಳು ಮಾಡ್ತಿದ್ದಾನೆ ಅಂತ ಒಂದು ಮೀಡಿಯಾ ಮುಂದೆ ನೋಡಪ್ಪ. ತುಮಕೂರು ಜಿಲ್ಲೆ ಒಳಗೆ ರಾಜ್ಯ ರಾಷ್ಟ್ರಮಟ್ಟದೊಳಗೆ ಮಾಧುಸ್ವಾಮಿ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಆ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥದ್ದಕ್ಕೆ ನಾವು ಯಾರೂ ಬಿಡೋದಿಲ್ಲ. ಅದ್ರ ಬಗ್ಗೆ ನಮಗೂ ಗೌರವ, ಏಕೆಂದರೆ ಒಬ್ಬ ಮಂತ್ರಿ ಇವತ್ತು ಸರ್ಕಾರ ಹೆಂಗಿರ್ಬೇಕು ಏನಿರಬೇಕು ಅಂತೇಳಿ ದೇಶದ ತುಂಬಾ ಹೇಳ್ತಾವ್ರೆ. ಅಂಥದ್ರೊಳಗೆ ಇವ್ರು ಯಾರೋ ಒಬ್ಬರು ಇವರು ಒಂಥರ ಎಲ್ಲಿ ಅಲ್ಲಿ ಒಂದು ಪಾರ್ಟಿ ಇವ್ರಿಗೆ ಇಲ್ವಲ್ಲ ರೀ, ಪಾರ್ಟಿನದೇ ಗೊತ್ತಿಲ್ವಲ್ಲ. ನಾವೆಲ್ಲ ಸಹಿಸ್ಕೊಂಡು ಎಮರ್ಜೆನ್ಸಿ ಒಳಗೆ ಹೇಳ ಹಂಗಿರ್ಬೇಕಾದ್ರೆ ನಾವು ಮಾಧುಸ್ವಾಮಿ ಅಂದರೆ ನಾವು ಸುಮ್ಕಿರ್ತೀವ. ಅದಕ್ಕೆ ಇವತ್ತು ನಾನು ಪ್ರೆಸ್ ಮೀಟ್ ಕರೆದು ಹೇಳಿದ್ದು, ಅವ್ರು ಏನು ಇಡೀ ಜಿಲ್ಲೆಗೆ ರಾಜಕೀಯ ಮಾಡಿರ್ತಕ್ಕಂಥದ್ದು ಕಣ್ಮುಂದಿದೆಯಲ್ಲ. ಉದಾಹರಣೆ ಕೊಟ್ಟೆ, ಯಾವುದು ಧರ್ಮಸ್ಥಳದಿರ್ಬೋದು, ಇವತ್ತು ಮೈಸೂರು ಜಿಲ್ಲೆ ಇರ್ಬೋದು, ಇವತ್ತು ಉತ್ತರ ಕರ್ನಾಟಕ ಇರ್ಬೋದು, ನನ್ನ ಜಿಲ್ಲೆ ಒಳಗೆ ಪ್ರತಿಯೊಂದು ತಾಲೂಕಿಗೂ ಅಷ್ಟೊಂದು ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ನೀರಿಂತದು. ಮೊದಲು ನಾವು ಕುಡಿಯೋ ನೀರಿಗೆ ಕೊಟ್ಟಿದ್ದು, ಇವರು ಕೆರೆಗಳು ಕೊಟ್ಟರು. ಯಾವ ಸಿದ್ದರಾಮಯ್ಯ ಇರ್ಬೋದು, ಯಾವ ಅಶೋಕ ಇರ್ಬೋದು, ಯಾವ ಮೈಸೂರು ಮಹಾರಾಜ ಇರ್ಬೋದು, ಇವರು ಮಾಡಿರ್ತಕ್ಕಂಥದ್ದು ಪುನರುಜ್ಜೀವನ ಮಾಡಿರ್ತಕ್ಕಂಥದ್ದಕ್ಕೆ ಖುಷಿ ಪಡ್ಬೇಕಲ್ವನ್ರಿ. ಯಾವುದು ಎಲ್ಲಿ ಯಾವ ಪತ್ರಿಕೆ ಒಳಗೆ ಯಾವ ಇದರೊಳಗೆ ನೀನು ದಾರಿಗೆ ಹೋಗ್ತಾನೆ ಹೇಳ್ಕೊಂಬಿಟ್ರಾಗತ್ತಾ? ನೋಡಿ, ಅದು ಒಂದು ಸುಳ್ಳಲ್ವಾ? ಎಲೆಕ್ಟ್ರಾನಿಕ್ ಮೀಡಿಯಾದಾಗ ನಾನು ಮಾತಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಮಾತಾಡಿಲ್ಲ ಅನ್ನೋಕ್ಕಾಗತ್ತಾ? ಈಗ ನೀವೆಲ್ಲ ಕೇಳ್ತಿದ್ದೀಯಪ್ಪ, ನಾನು ಹೇಳ್ತಿದ್ದೀನಿ ಇದನ್ನು. ನಾನು ಇಲ್ಲ ಅಂತ ಹೇಳಿದರೆ ನಾನು ಇರೋದಕ್ಕಿಂತ ಸಹಾಯದ ಒಳ್ಳೆಯದಲ್ವಾ? ಇಷ್ಟು ಟಿ ವಿಗಳವೆ, ಅಷ್ಟು ಟಿ ವಿಗಳನ್ನು ಬಿತ್ತರಿಸವೆ ಹುಡುಗಾಟನ, ಅವೆಲ್ಲ ಅಷ್ಟು ವಿಟ್ನೆಸ್ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಪ್ರಿಂಟ್ ಮೀಡಿಯಾ ಇದೆ, ಎಲ್ಲ ಇದೆ. ನೀನು ಹಂಗಂದ್ರೆ ನೀನು ಯಾವ ಅಸಹ್ಯ ಆಗಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಬೇಕು, ಅದನ್ನು ನಾನು ಹೇಳಿಲ್ಲ ನೋಡಿಲ್ಲ ಅನ್ನೋದಕ್ಕೆ ನಾಚಿಕೆ ಆಗಬೇಕು? ಇಷ್ಟೊತ್ತಿಗೆ ನಾನು ನಿವೃತ್ತಿ ಆಗ್ತೇನೆ ಅನ್ನಬೇಕು ಮರ್ಯಾದೆ ಇದ್ದರೆ. ಸತ್ಯ ಅವರು ನಮ್ಮ ಅಧ್ಯಕ್ಷ ಹೇಳೋದು ಮಂಪುರ್ ಪರೀಕ್ಷೆ ಮಾಡಬೇಕು ಅಂತ ನಾನು ಹೇಳಿರೋದು, ಅದಕ್ಕೇನೆ ಮಂಪುರ್ ಪರೀಕ್ಷೆ ಮಾಡಿಬಿಟ್ರೆ ಚೋಟೆ ಬಾಯಿಂದ ಬಡೆ ಬಾಯಿ ಒಳಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಮೊದಲೇನು ಹೇಳಿದ್ದು ಈಗೇನು ಹೇಳಿದ್ದು ಎರಡೂ ಗೊತ್ತಾಗ್ಬಿಡುತ್ತೆ. ಯಾವ ನೀರಾಟ ಎಲ್ಲರಿ ಅದಲ್ಲರಿ ಬುಕ್ ಬಿಡುಗಡೆ ಮಾಡೋದು ಸುಳ್ಳಿನ ಕಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಇವಾಗ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ನಾವು ಮಾಡಿದ್ದು ಅದು ಮಾಡಿದ್ದು ಇದು ಮಾಡಿದ್ದು. ನೀನು ಯಾಕೆ 75ರಾಗ ಮಾಡಿದಪ್ಪ? ವಾಕ್ ಸ್ವಾತಂತ್ರ್ಯ ಕಿತ್ಕೊಂಬಿಟ್ಟಿದ್ರೆ ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ನೆಹರು ಫ್ಯಾಮಿಲಿ ಬಿಟ್ಟರೆ ಯಾಕೆ ಕಾಂಗ್ರೆಸ್ ಫ್ಯಾಮಿಲಿ ಗಾಂಧಿ ಮಕ್ಕಳು ಬಂದಿದ್ರಾ, ಇಲ್ಲ ವಲ್ಲಭಾಯ್ ಪಟೇಲ್ ಮಕ್ಕಳು ಬಂದ್ರಾ, ಇಲ್ಲ ಸುಖದೇವ್ ಮಕ್ಕಳು ಬಂದ್ರಾ, ಗೋಖಲೆ ಮಕ್ಕಳು ಬಂದ್ರಾ? ಹಂಗೆ ಯಾರು ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾವಾದಿಗಳು ಇದ್ರಲ್ಲ ಮಹಾನುಭಾವಗಳು, ಅವ್ರ ಕಾಂಗ್ರೆಸ್ ಇದು, ಅವರೆಲ್ಲ ಇದನ್ನು ಬ್ಯಾನ್ ಮಾಡಿ ಅಂತ ಹೇಳಿದರು. ಇಲ್ಲ ಕ್ರಾಂತಿಕಾರಿಗಳು ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಇಲ್ಲ ಆಜಾದ್ ಚಂದ್ರಶೇಖರ್ ಅವರು ಬಂದ್ರ ಕ್ರಾಂತಿಕಾರಿಗಳು? ಇಲ್ಲ, ಇದು ಬರೀ ನೆಹರು ಕಾಂಗ್ರೆಸ್ಸು, ಇದು ಇನ್ನೇನಲ್ಲ. ನೆಹರು ಹಾಕಿದಂಗೆ ಇದು ಕಾಂಗ್ರೆಸ್ ಅಂತ ಹೆಸರು ಹೇಳ್ಕೋಬೇಕಾಯ್ತಲ್ಲ, ಅದಕ್ಕೆ ಇಂದಿರಾ ಗಾಂಧಿ ಅಂತ ಇಟ್ಕೊಂಡ್ರು, ಅದನ್ನು ಕಾಂಗ್ರೆಸ್ಗೆ ಗಾಂಧಿ ಕಾಂಗ್ರೆಸ್ ಅಂತ ಕನ್ವರ್ಟ್ ಮಾಡ್ಕೊಂಬಿಟ್ರು. ಯಾರು ನೋಡಯ್ಯ, ನಿಲ್ಲದು ಇಲ್ಲಿ ಟಿಕೆಟ್ ಕೊಡೋದಿಲ್ಲ. ನನಗೆ 10 ವರ್ಷ ಆಯಿತು, 10 ವರ್ಷದಿಂದ ನಾನು ಟಿಕೆಟ್ ಕಿತ್ಕೊಂಡು ಅಪ್ಪ ಮಗನಿಗೆ ಕೊಟ್ಟರು. ಆ ಅಪ್ಪ ಮಗನಿಗೆ ಕೊಡೋದಕ್ಕೆ ಯಾರು ಕಾರಣ? ನಮ್ಮ ಯಡಿಯೂರಪ್ಪನವರು, ಸೋಮಣ್ಣರು, ಅವರಿಬ್ಬರು ಪಾದಪೂಜೆ ಮಾಡಬೇಕು. ಈಗ ಗೊತ್ತಿದೆಯಲ್ಲ, ಆ ಪಾದಪೂಜೆ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾರು ರೀ ನಮ್ಮ ಪಾರ್ಟಿಯೊಳಗೆ. ಇವತ್ತು ತುಮಕೂರಿಗೆ ಬಂದಮೇಲೆ, ಕ್ಷೇತ್ರಕ್ಕೆ ಬಂದಮೇಲೆ 2 ಸಾರಿ ಪಾರ್ಲಿಮೆಂಟ್ ಮೆಂಬರು ಎಲ್ಲಿ ತೋರ್ಸಪ್ಪ, ಏನು ಮಾಡ್ಯವ್ರೆ ಅಂದರೆ ಎಲ್ಲೆಲ್ಲಿ ಸಿಕ್ತೈತೆ ಭೂಮಿ, ಎಲ್ಲೆಲ್ಲಿ ಸಿಕ್ತೈತೆ ರೊಕ್ಕ, ಈ ಸ್ಮಾರ್ಟ್ ಸಿಟಿದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾವು. ನಾನು ಸತ್ರ ಎಲ್ಲ ಪಟ್ಟಿ ಮಾಡಿ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿವಸ 20 ವರ್ಷ. ಹ್ಞೂ, ನಾನು ಎದುರಿಗೆ ಓಪನಾಗಿ ಬರಬೇಕು, ಇಬ್ರಿಗೂ 2 ಸ್ಟೇಜು, ನಾನು ಹೇಳ್ತೀನಿ ಆ ಮನುಷ್ಯನ ಹೇಳಿ ನಾನು ಹಿಂಗೆ ಮಾಡಿದ್ದೀನಿ ಅಂತ, ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹೇಳೋ, ನಾವು ಮಾಡಿರ್ತಕ್ಕಂಥದ್ದು ನಾನು ನಿನ್ನ ಬಣ್ಣ ಬಳ್ಕೊಳ್ಳೋದಲ್ಲ, ನಾಚಿಕೆ ಆಗಲ್ಲ ಆ ಮಂತ್ರಿ ಬಗ್ಗೆ ಮಾತಾಡೋಕ್ಕೆ, ಮಂತ್ರಿ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ? ನೀನು ಏನು ಅಂತ ಕರಿಬೇಕು ನಿನ್ನ? ಇಂಥ ಸುಳ್ಳಿನ ಕಂತೆಯರನ್ನ, ಇಂಥ ಮೀರ್ ಸಾಧಕರನ್ನ ಕರಿಬೇಕಾ? ಅದಕ್ಕೆ ನಾನು ಹೇಳೋದು ಬ್ರೈನ್ ಮಾರ್ಚ್ ಇದನ್ನು ಇದನ್ನು ಮಾಡೋಕೆ, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತೇಳಿ. ಮಾನಸಿಕವಾಗಿರ್ತಕ್ಕಂಥದ್ದು ಏನಿದೆ ಎಲ್ಲ ಹೇಳ್ಬಿಡ್ತಾನೆ ಅಯ್ಯ, ಮಾಡಬೇಕು. ಗೊತ್ತೇಳಪ್ಪ, ದೊಡ್ಡವೀರ್ನಲ್ಲಿ ಕಟ್ಟೆ ಹೋಗ್ಬೇಕಾದಂಥ ನೀರನ್ನ ಈಗ ಅಲ್ಲಿ ಮುಚ್ಚಿ ಈಗ ಇವ್ರ ತೋಟಕ್ಕೆ ಅಂದರೆ ಸಂಸದ ತೋಟಕ್ಕೆ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಸತ್ಯ ಇರ್ಬೋದು, ನಾನು ನೋಡಿಲ್ಲ. 100 ರೂಪಾಯಿ ಇವೆಲ್ಲ ಮಾಡ್ತಾರ್ರಿ. ನೀನಲ್ಲಿ ಇದೆಯಲ್ಲಪ್ಪ ಗುಬ್ಬಿ ತಾಲೂಕು, ಗುಬ್ಬಿ ತಾಲೂಕಿನಾಗಿರ್ತಕ್ಕಂಥ ಕಾಲೇಜ್ ಕಟ್ಟಿರ್ತಕ್ಕಂಥದ್ದು SC ಗಳದು, ಹಿಂದುಳಿದವರು. ಆ ಕಡೆ ಇನ್ನೊಂದಿದೆ, ಯಾವುದೋ ಅವ್ರ ಊರು
ಅದೆಂತ ಊರದು ಅಲ್ಲಿ ತೋಟ ಇದೆ ಅಲ್ಲೇನೋ 8 ಎಕರೆನೋ 10 ಎಕರೆನೋ ಇದನ್ನು ಎಂಥದ್ದು ಕೆರೆ ತಿಂದ್ಬಿಟ್ಟವನೇ ಅಂತ ಹೇಳ್ತಾರೆ ಒಂದೊಂದೇ ಪಟ್ರಿ ಮಾಡಬೇಕು ಅಂದರೆ ಎಲ್ಲವೇ ಈಗ ಹೈವೇ ಹೈವೇ ಒಳಗೆ ಮೊನ್ನೆ ಅವನು ಶ್ರೀನಿವಾಸ್ ಹೇಳಿರು ಹೈವೇ ಒಳಗೆ ಇರ್ತಕ್ಕಂಥ ಏನು ಕ್ವಿಷನ್ನು ಹೈವೇ ಹೈ ಟೆನ್ಷನ್ ಹೋಗಿರ್ತಕ್ಕಂಥದ್ದು ರೋಡಿಂದು ಅಕ್ಕಪಕ್ಕದಾಗೆಲ್ಲ ಅವರೆಲ್ಲ ಮನುಷ್ಯರಲ್ವಾ ಅವರೆಲ್ಲ ರೈತರಲ್ವಾ ಅವ್ರದ್ದೆಲ್ಲ ಭೂಮಿ ಇಲ್ವಾ ಇವರಿಗೆ ಒಂದು ರೇಟು ಅವ್ರಿಗೆ ಒಂದು ರೇಟು ಅಂತ ಹೇಳಿದಲ್ಲ ನಮ್ಮ ಇವನು ಮಂತ್ರಿ ಅಲ್ಲ ಇದು ಮಾಜಿ ಮಂತ್ರಿ ಶ್ರೀನಿವಾಸ ಇನ್ನೇನು ಬೇಕು ನಿಮಗೆ ಇನ್ನೇನು ಬೇಕಪ್ಪ ವಿಟ್ನೆಸ್ಸು ಹಾಕಲಿ ಒಂದೊಂದು ಕೇಸು ತಾಕತ್ತಿದ್ರೆ ತಾಕತ್ತಿದ್ರೆ ಕೇಸ್ಗಳು ಹಾಕಲ್ರಿ ಗೊತ್ತಾಗತ್ತೆ ಅವಾಗ